ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದಾಗ ವಯಸ್ಸಾದ ಜಟಾಯು ಪಕ್ಷಿಯು ಸೀತೆಯನ್ನು ರಕ್ಷಿಸಲು ಮುಂದಾಗುತ್ತದೆ. ಆಗ ರಾವಣ ಮತ್ತು ಜಟಾಯು ಮಧ್ಯೆ ಭೀಕರ ಯುದ್ಧ ನಡೆಯುತ್ತದೆ. ಆ ಯುದ್ಧದಲ್ಲಿ ರಾವಣನು ತನ್ನ ಬಲವಾದ ಖಡ್ಗದಿಂದ ಜಟಾಯುವಿನ ರೆಕ್ಕೆಯನ್ನು ಕತ್ತರಿಸುತ್ತಾನೆ. ಅದು ನೆಲಕ್ಕುರುಳಿ ಬೀಳುತ್ತದೆ. ಜಟಾಯು ರಾಮ ರಾಮ ಎಂದು ಕೂಗುತ್ತಿರುವಾಗ ರಾಮನು ಅದೇ ದಾರಿಯಲ್ಲಿ ಸೀತೆಯನ್ನು ಹುಡುಕಿಕೊಂಡು ಬರುವಾಗ ಜಟಾಯುವಿನ ಧ್ವನಿ ಕೇಳಿ ಅದರ ಹತ್ತಿರ ಹೋಗಿ ಅದಕ್ಕೆ ಔಷಧ ಉಪಚಾರ ಮಾಡುವಾಗ ಜಟಾಯು ಸೀತೆಯನ್ನು ರಾವಣ ಅಪಹರಿಸಿಕೊಂಡು ದಕ್ಷಿಣದ ಕಡೆ ಹೋಗಿದ್ದಾನೆಂದು ಹೇಳಿ ತನ್ನ ಕೊನೆಯ ಹೆಸರನ್ನು ಎಳೆಯುತ್ತದೆ. ಜಟಾಯುವಿನ ಸ್ಮರಣಾರ್ಥಕವಾಗಿ ಜಟಾಯು ಥೀಮ್ ಪಾರ್ಕನ್ನು ಕಟ್ಟಲಾಗಿದೆ.